ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಸಂಜೆ ಸಮಯದಲ್ಲಿ ಮಾಡುವಂತಹ ಅತ್ಯಂತ ಅದ್ಭುತವಾದಂತಹ ಉಪಾಯವಾಗಿದೆ. ಈ ಉಪಾಯ ಸಂಜೆ ಸಮಯದಲ್ಲಿ ಮಾಡುವಂತಹ ಅತ್ಯದ್ಭುತವಾದ ಉಪಾಯವಾಗಿದೆ ಅಂತಲೇ ಹೇಳಬಹುದು. ಈ ಉಪಾಯವನ್ನು ಯಾವ ಸಮಯದಲ್ಲಿ ಮಾಡಬೇಕು, ಯಾವ ವಾರ ಮಾಡಬೇಕು, ಎಷ್ಟು ವಾರ ಮಾಡಬೇಕು, ಈ ಉಪಾಯನ ಎಷ್ಟು ವಾರ ಮಾಡಬೇಕು, ಈ ಉಪಾಯ ಮಾಡುವುದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಎಂಬ ಎಲ್ಲಾ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಸಂಜೆ ಸಮಯದಲ್ಲಿ ಮಾಡುವಂತಹ ಅತ್ಯದ್ಭುತವಾದಂತಹ ಉಪಾಯವಾಗಿದೆ ಅಂತಲೇ ಹೇಳ್ತಾ ಇದ್ದೀವಲ್ಲ, ಈ ಉಪಾಯವು ಮನೆಯಲ್ಲಿ ಲಕ್ಷ್ಮಿ ಸ್ಥಿರ ನಿವಾಸವಾಗಿರಬೇಕೆಂದರೆ ಮನೆಯ ವಾಸ್ತುದೋಷ, ಜಾತಕದಲ್ಲಿ ದೋಷ, ಸೂರ್ಯಗ್ರಹ, ಶುಕ್ರಗ್ರಹ, ಕೇತು, ಶನಿ ಪ್ರಭಾವ, ಈ ಗ್ರಹಗಳೆಲ್ಲನೂ ಜಾತಕದಲ್ಲಿ ದೋಷದ ರೀತಿ ಇರುತ್ತೆ, ಪ್ರಾಬ್ಲಮ್ನಿಂದ ಕೂಡಿರುತ್ತೆ. ಆ ಸೂರ್ಯಗ್ರಹ, ಶುಕ್ರಗ್ರಹ, ಕುಜಗ್ರಹ, ಗುರುಗ್ರಹ ಎಲ್ಲ ಗ್ರಹಗಳು ಬಲಹೀನವಾಗಿದ್ದಾಗ, ನಮ್ಮ ಜಾತಕದಲ್ಲಿ ಈ ಎಲ್ಲ ಗ್ರಹಗಳು ಸಹ ಬಲಹೀನವಾಗಿದ್ದು ರಾಹು ಕೇತು ಪ್ರಭಾವ, ಶನಿ ಪ್ರಭಾವ ಎಲ್ಲ ಬಲಹೀನವಾಗಿರುತ್ತದೆ. ಇಷ್ಟು ಗ್ರಹಗಳು ಸಹ ನಮ್ಮ ಜಾತಕದಲ್ಲಿ ಬಲಹೀನವಾಗಿದ್ದು ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಈ ಎಲ್ಲ ಸಮಸ್ಯೆಯಿಂದ ಮಾನಸಿಕ ಪ್ರಶಾಂತತೆ ಇರುವುದಿಲ್ಲ. ಈ ಎಲ್ಲ ಸಮಸ್ಯೆಯಿಂದನೂ ಮಾನಸಿಕ ಪ್ರಶಾಂತತೆ ಇರುವುದಿಲ್ಲ ಎಂದೇ ಹೇಳಬಹುದು. ಈ ಉಪಾಯ ಮಾಡುವುದರಿಂದ ಅನವಶ್ಯಕ ಖರ್ಚು ಕಡಿಮೆ ಆಗಿ ಧನಲಾಭ ಆಗುವುದು ಆಗುತ್ತದೆ. ಈ ಉಪಾಯವನ್ನು ಯಾವ ವಾರ ಮಾಡಬೇಕೆಂದರೆ ಮಂಗಳವಾರ ಮತ್ತು ಶನಿವಾರ ಮಾಡೋಂಗಿಲ್ಲ, ಮಂಗಳವಾರ ಮತ್ತು ಭಾನುವಾರ ಮಾಡುವಂತಹ ಅತ್ಯಂತ ಅದ್ಭುತವಾದಂಥ ಉಪಾಯವಾಗಿದೆ ಅಂತಲೇ ಹೇಳ್ಬೋದು. ಮಂಗಳವಾರ ಮತ್ತು ಭಾನುವಾರ ಎರಡೇ ವಾರ ಮಾಡಬೇಕು, ಬೇರೆ ಯಾವ ವಾರನೂ ಮಾಡಬಾರ್ದು. ಈ ಉಪಾಯವನ್ನು ಮಂಗಳವಾರ ಮತ್ತು ಭಾನುವಾರ ಸಂಜೆ 5-6 ಗಂಟೆ ಒಳಗೆ ಮಾಡುವಂತಹದ್ದು, ಬೇರೆ ಯಾವ ಟೈಮಲ್ಲೂ ಮಾಡೋಂಗಿಲ್ಲ. 5-6 ಗಂಟೆ ಒಳಗಡೆ ಮಂಗಳವಾರ ಮತ್ತು ಭಾನುವಾರ ಮಾಡುವಂತಹದ್ದು. ಈ ಉಪಾಯವನ್ನು 7 ಮಂಗಳವಾರ ಅಥವಾ ಇಲ್ಲ 7 ಭಾನುವಾರ, ನಮಗೆ 7 ಮಂಗಳವಾರ ಆದರೆ 7 ವಾರ ಮಂಗಳವಾರ ಮಾಡಬೇಕು, ಇಲ್ಲ 7 ಭಾನುವಾರ ಆದರೆ 7 ಭಾನುವಾರ ಮಾಡಬೇಕು, ಇಲ್ಲ ಮಂಗಳವಾರ ಭಾನುವಾರ ಎರಡೂ ಸೇರಿ 7 ವಾರ ಮಾಡುವ ಅನ್ನೋ ಒಂದು ನಿಯಮ ಇಲ್ಲ. ಮಂಗಳವಾರ ಮಾಡಿದ್ರೆ ಮಂಗಳವಾರ, 7 ವಾರ ಭಾನುವಾರ ಮಾಡಿದ್ರೆ ಭಾನುವಾರ 7 ವಾರ ಮಾಡಬೇಕು ಮಾಡುವಂಥದ್ದು. ಈ ಉಪಾಯ ಮಾಡುವುದಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಂದರೆ ಹಿತ್ತಾಳೆ ತಟ್ಟೆ, ಕಲ್ಲುಪ್ಪು, ಮಣ್ಣಿನ ದೀಪ, ಕರ್ಪೂರ, 7 ಲವಂಗ, 7 ಮೆಣಸು, 7 ಬೆಲ್ಲ ಮತ್ತು ಹಸುವಿನ ತುಪ್ಪ ಮತ್ತು ಮ್ಯಾಚ್ ಬಾಕ್ಸ್, ಇಷ್ಟು ಸಾಮಗ್ರಿಗಳು ಸಹ ಈ ಉಪಯೋಗ ಮಾಡುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ಯಾವುದೇ ಕಾರಣಕ್ಕೂ ಕಲ್ಲುಪ್ಪು ಯೂಸ್ ಮಾಡ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಪುಡಿಯುಪ್ಪನ್ನು ಯೂಸ್ ಮಾಡುವಂತಹ ಇದಿಲ್ಲ. ಯಾವುದೇ ಒಂದು ಉಪಾಯ ತಂತ್ರ ಮಂತ್ರಾನುಸಾರ ಮಾಡುವುದಕ್ಕೂ ಆಲ್ಮೋಸ್ಟ್ ಆಲು ಕಲ್ಲುಪ್ಪನ್ನೇ ಉಪಯೋಗಿಸ್ತಾರೆ, ಪುಡಿಯುಪ್ಪು ಯಾವುದೇ ಕಾರಣಕ್ಕೂ ಉಪಯೋಗಿಸುವುದಿಲ್ಲ. ಇಷ್ಟು ಸಾಮಗ್ರಿಗಳಿಂದ ನಾವು ಈ ಒಂದು ಅದ್ಭುತವಾದ ಉಪಾಯವನ್ನು ಮಾಡಬಹುದು. ಈ ಉಪಾಯವನ್ನು ಮಾಡುವುದರಿಂದ ಅನವಶ್ಯಕವಾಗಿ ಖರ್ಚು ಕಡಿಮೆ ಆಗುತ್ತದೆ. ಅಂದರೆ ನಾವು ಅನವಶ್ಯಕವಾಗಿ ಗ್ರಹಗಳ ದೋಷ ಇರುತ್ತಲ್ಲ, ಆ ಗ್ರಹಗಳ ದೋಷದಿಂದ ನಮಗೆ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಆ ಖರ್ಚು ಜಾಸ್ತಿ ಆದಾಗ ಈ ಉಪಾಯ ಮಾಡೋದರಿಂದ ಅನವಶ್ಯಕವಾಗಿ ಖರ್ಚು ಕಡಿಮೆ ಆಗುತ್ತದೆ, ಧನಲಾಭ ಆಗುತ್ತದೆ, ಅಂದರೆ ಆರ್ಥಿಕ ಸಮಸ್ಯೆ ಕಡಿಮೆಯಾಗಿ ಧನಲಾಭ ಆಗುತ್ತದೆ, ಆರ್ಥಿಕ ಅಭಿವೃದ್ಧಿ ಆಗುತ್ತದೆ, ವಾಸ್ತುದೋಷ ಏನೇ ಇದ್ದರೂ ತೊಲಗಿ ಮನಸ್ಸಿನಲ್ಲಿ ಪ್ರಶಾಂತತೆ ದೊರೆಯುತ್ತದೆ. ಈ ಉಪಾಯ ಮಾಡೋದರಿಂದ ವಾಸ್ತುದೋಷ, ಮನೆಯಲ್ಲಿ ಏನಾದರೂ ವಾಸ್ತುದೋಷನೂ ಇದ್ದರೂ ಸಹ ತೊಲಗಿ ಮನಸ್ಸಿಗೆ ಪ್ರಶಾಂತತೆ ದೊರೆಯುತ್ತದೆ ಅಂತಲೇ ಹೇಳಬಹುದು. ಈ ಉಪಾಯ ಹೇಗೆ ಮಾಡುವುದೆಂದರೆ, ಮೊದಲಿಗೆ ಒಂದು ಹಿತ್ತಾಳೆ ತಟ್ಟೆ, ಆ ಹಿತ್ತಾಳೆ ತಟ್ಟೆಗೆ ಪ್ಲೇಟ್ಗೆ ಹಿತ್ತಾಳೆ ಪ್ಲೇಟ್ ಇರುತ್ತಲ್ಲ, ಆ ಪ್ಲೇಟಿಗೆ ಕಲ್ಲುಪ್ಪು ಹಾಕಬೇಕು. ನಾನು ಆಲ್ರೆಡಿ ಕಲ್ಲುಪ್ಪು ಹಾಕಿದ್ದೀನಿ. ಕಲ್ಲುಪ್ಪು ಹಾಕಿ ಅದರ ಮೇಲೆ ಒಂದು ಮಣ್ಣಿನ ದೀಪ ಇಡಬೇಕು. ಈ ರೀತಿ ಒಂದು ಮಣ್ಣಿನ ದೀಪ ಇಡಬೇಕು ಚಿಕ್ಕದು. ಆ ಮಣ್ಣಿನ ದೀಪ ಇಟ್ಟು ಅದಕ್ಕೆ 7 ಬೆಲ್ಲ ಹಾಕಬೇಕು. ನೋಡಿ, 7 ಇದೆ, 1, 2, 3, 4, 5, 6, 7, ಈ 7 ಬೆಲ್ಲ ಹಾಕ್ಬೇಕು. ಅದಕ್ಕೆ ಲವಂಗನೂ ಸಹ ಆಲ್ರೆಡಿ 7 ತೊಗೊಂಡಿದ್ದೀನಿ, ಲವಂಗನೂ ಸಹ 7 ಇರಬೇಕು. 1, 2, 3, 4, 5, 6, 7, ಲವಂಗನೂ 7 ಇದೆ. ಅದೇ ರೀತಿ ಮೆಣಸು ಸಹ 7 ಇರಬೇಕು, ಮೆಣಸು ಸಹ 7 ತೊಗೋಬೇಕು. 1, 2, 3, 4, 5, 6, 7
ಮೆಣಸು ಸಹ ಏಳಿದೆ, ಅದೇ ರೀತಿ ಕರ್ಪೂರನೂ ಸಹ ಏಳು ತಗೋಬೇಕು. 1, 2, 3, 4, 5, 6, 7 ಏಳು ಕರ್ಪೂರನೂ ಹಾಕಬೇಕು. 7 ಕರ್ಪೂರ, 7 ಮೆಣಸು, 7 ಲವಂಗ ಮತ್ತು 7 ಇದು ಬೆಲ್ಲ, ಇಷ್ಟು ಸಾಮಗ್ರಿಗಳನ್ನು ಸಹ ದೀಪಕ್ಕೆ ಹಾಕಬೇಕು. ಪ್ರತಿಯೊಂದನ್ನು 7 ಹಾಕಬೇಕು, ಲವಂಗ, ಮೆಣಸು, ಕರ್ಪೂರ ಮತ್ತು ಇದು ಮೆಣಸು, ಲವಂಗ, ಕರ್ಪೂರ, ಬೆಲ್ಲ ಇಷ್ಟೂ ಸಹ ದೀಪದೊಳಗೆ 7 ಹಾಕಬೇಕು. ಆ 7 ಹಾಕಿದ್ದಕ್ಕೆ ಹಸುವಿನ ತುಪ್ಪನೇ, ಬೇರೆ ಯಾವುದು ಆಯಿಲ್ ಯೂಸ್ ಮಾಡಬಾರ್ದು, ಬೇರೆ ಯಾವುದು ತುಪ್ಪನೂ ಯೂಸ್ ಮಾಡಬಾರ್ದು, ಹಸುವಿನ ತುಪ್ಪನೇ 7 ಡ್ರಾಪ್ ಹಾಕಬೇಕು. ಅದು ತುಪ್ಪನೂ ಸಹ 7 ಡ್ರಾಪ್ ಹಾಕಬೇಕು. 1, 2, 3, 4, 5, 6, 7 ಇದೆಲ್ಲದೂ ಸಹ 7 ಹಾಕಬೇಕು. ಪ್ರತಿಯೊಂದೂ ಸಹ 7 ಹಾಕಿ ನಮ್ಮ ಮನಸ್ಸಿನಲ್ಲಿ ಏನೇ ಒಂದು ದೀಪ ಹಚ್ಚಬೇಕಾದ್ರೆ ಇಷ್ಟ ದೇವತೆ ಅಂದರೆ ನಮಗೆ ಇಷ್ಟವಾದ ದೇವ್ರು ಯಾವುದಿರುತ್ತೋ ಆ ಇಷ್ಟ ದೇವತೆನ ನೆನ್ಕೊಂಡು ಹಚ್ಚಬೇಕು. ನಮ್ಮ ಇಷ್ಟ ದೇವತೆ ಮತ್ತು ನಮ್ಮ ಕೋರಿಕೆ ಏನಿರುತ್ತೋ ಅದನ್ನು ನೆನಪಿಸ್ಕೊಂಡು ಇಷ್ಟ ದೇವತೆಯನ್ನು ನೆನೆದುಕೊಂಡು ಮನಸ್ಸಿನಲ್ಲಿ ಕೋರಿಕೆ ಹೇಳಿಕೊಂಡು, ನಮ್ಮ ಮನಸ್ಸಿನಲ್ಲಿ ಏನು ಒಂದು ಕೋರಿಕೆ ಇದೆಯೋ ಆ ಮನಸ್ಸಿನಲ್ಲಿ ಕೋರಿಕೆ ಹೇಳಿಕೊಂಡು ದೀಪ ಹಚ್ಚಬೇಕು. ಈ ಉಪಾಯವನ್ನು ಮೇನ್ ಡೋರ್ ಹತ್ರ ಮಾಡಬೇಕು. ಈ ಉಪಾಯವನ್ನು ಎಲ್ಲಿಂದ್ರಲ್ಲಿ ಮಾಡೋ ಅನ್ನೋ ಒಂದು ಇದಿಲ್ಲ, ಮೇನ್ ಡೋರ್ ಹತ್ರನೇ ಮಾಡಬೇಕು. ಪೀರಿಯಡ್ಸ್ ಆದಾಗ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ದೀಪ ಹಚ್ಚಿರುವುದನ್ನು ಪೂರ್ತಿ ಉರಿಯೋದಕ್ಕೆ ಬಿಡಬೇಕು. ಆ ಪೂರ್ತಿ ಉರಿಬೇಕು. ಉರಿದಾದ್ಮೇಲೆ ಆ ಉಪ್ಪನ್ನು ಏನು ಮಾಡಬೇಕು, ಉಪ್ಪನ್ನು ಮತ್ತು ಉರಿದಿರುವುದನ್ನು, ಉರಿದಿರುತ್ತಲ್ಲ ಈ ಉಪ್ಪು ಮತ್ತು ಉರಿದಿರದ ಎಲ್ಲ ಐಟಮ್ ಹಾಕಿರ್ತೀವಲ್ಲ ಅದೆಲ್ಲ ಉರಿದಿರುತ್ತಲ್ಲ, ಒಂದು ಕವರ್ಗೆ ಹಾಕಿ ಯಾರು ತುಳಿದಿಲ್ಲದ ಜಾಗಕ್ಕೆ ಅಥವಾ ಹರಿಯೋ ನೀರಿಗೆ ಬಿಡಬೇಕು. ಯಾರು ತುಳಿದಿಲ್ಲದ ಜಾಗ ಅಥವಾ ಹರಿಯೋ ನೀರಿಗೆ ಬಿಡಬೇಕು. ಈ ದೀಪದಲ್ಲಿ ಉರಿದಿರುವುದನ್ನು ಬೇಕಾದ್ರೆ ಒಂದು ಪೇಪರ್ಗಾದರೂ ಕಟ್ಕೋಬೋದು, ಬಟ್ ಉಪ್ಪನ್ನ ಕವರ್ಗೆ ಹಾಕ್ಕೋಬೇಕು. ಆ ಕವರ್ಗೆ ಹಾಕ್ಕೊಂಡು ಉಪ್ಪನ್ನ ಕವರ್ಗೆ ಹಾಕ್ಕೊಂಡು ಉರಿದಿರುವುದನ್ನು ಪೇಪರ್ಗೆ ಹಾಕ್ಕೊಂಡು ಕಟ್ಕೊಂಡು ಅದನ್ನು ಎಲ್ಲಾದರೂ ಹರಿಯೋ ನೀರಿಗೆ ಬಿಡಬೇಕು. ನೆಕ್ಸ್ಟ್ ವೀಕ್ ಬೇಕಾದ್ರೆ ದೀಪ ಮತ್ತು ತಟ್ಟೆ ಅದೇ ಯೂಸ್ ಮಾಡ್ಬೋದು. ನೆಕ್ಸ್ಟ್ ವೀಕು ಈ ದೀಪ ಇರುತ್ತಲ್ಲ, ದೀಪ ಮತ್ತು ತಟ್ಟೆ ಅದೇ ಯೂಸ್ ಮಾಡ್ಬೋದು. ಕಲ್ಲು ಉಪ್ಪು ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಅದು ಹರಿಯೋ ನೀರಿಗೋ ಇಲ್ಲ ಯಾರಾದ್ರೂ ತುಳಿದಿಲ್ಲದ ಜಾಗಕ್ಕೆ ಹಾಕಬೇಕು. ಈ ಉಪಾಯ ಮಾಡುವುದರಿಂದ ಮನಸ್ಸಿಗೆ ಪ್ರಶಾಂತತೆ ದೊರೆಯುತ್ತದೆ. ಈ ಉಪಾಯ ಮಾಡುವುದರಿಂದ ಮನೆಯಲ್ಲಿ ಲಕ್ಷ್ಮಿ ಸ್ಥಿರ ನಿವಾಸವಾಗಿರ್ತಾಳೆ ಅಂತಲೇ ಹೇಳಬಹುದು. ಈ ಎಲ್ಲ ಅದ್ಭುತವಾದಂತಹ ಉಪಾಯವನ್ನು ನಾವು ಮಾಡುವುದರಿಂದ ನಮಗೆಲ್ಲದರಲ್ಲೂ ಅನುಕೂಲ ಆಗುತ್ತೆ. ಗ್ರಹದೋಷಗಳು ಏನೇ ಒಂದಿದ್ರೂ ಅದು ದೂರ ಆಗುತ್ತೆ, ಲಕ್ಷ್ಮಿ ಸ್ಥಿರ ನಿವಾಸವಾಗಿರ್ತಾಳೆ ಅಂತಲೇ ಹೇಳಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.